ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಭಾರತದಲ್ಲಿ ಈ ಒಂದು ಬ್ರ್ಯಾಂಡ್ಗೆ ಇಂಟ್ರೊಡಕ್ಷನೇ ಬೇಕಾಗಿಲ್ಲ. ರಿಲೇಬಿಲಿಟಿ ಅಂತ ಹೇಳಿದ್ರೆ ಇನ್ನೊಂದು ಹೆಸರೇ ಟೊಯೋಟಾ ಅಂತ ಹೇಳ್ತಾರೆ. ಇವತ್ತು ನಾನು ನಿಮಗೆ ಕಂಪ್ಲೀಟಾಗಿ ಟೊಯೋಟಾ ಶೋರೂಮಲ್ಲಿ ಸಿಗುವಂತಹ ಎಲ್ಲ ಗಾಡಿಗಳ ಪ್ರೈಸ್ ಲಿಸ್ಟ್ ಆಗಿರ್ಬೋದು ಮತ್ತು ಹೈಲೈಟಿಂಗ್ ಫೀಚರ್ ಆಗಿರ್ಬೋದು ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಇದನ್ನು ತಿಳಿಸ್ಕೊಡೋಕ್ಕೋಸ್ಕರ ನಾನು ಬಂದಿರೋದು ಬಂದು ಒನ್ ಆಫ್ ದಿ ಫೇಮಸ್ ಡೀಲರ್ಶಿಪ್ ಆಗಿರುವಂತಹ ನಂದಿ ಟೊಯೋಟಾಗೆ. ಸೊ ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಆ್ಯಂಬಿಯನ್ಸ್ ಯಾವ ಥರ ಇದೆ, ಹಾಗೆ ಯಾವೆಲ್ಲ ಗಾಡಿಗಳಿದೆ ಟೊಯೋಟಾದಲ್ಲಿ. ಇನೋವಾ ಫಾರ್ಚುನರ್ ಅಂತೂ ನಿಮಗೆಲ್ಲ ಗೊತ್ತೇ ಇದೆ, ಐಕ್ರೋಸ್ ಆಗಿರ್ಬೋದು, ಕ್ರಿಸ್ಟಾ ಆಗಿರ್ಬೋದು, ಒಂಥರ ಕಡಲೆಪುರಿ ಥರ ಸೇಲ್ ಆಗ್ತಿದೆ ಅಂತ ಹೇಳ್ಬೋದು ಸೆಗ್ಮೆಂಟಲ್ಲಿ. ಈ ಎರಡು ವೆಹಿಕಲ್ಗಳು ಎಮ್ ಪಿ ವಿ ಮತ್ತು ಎಸ್ ಯು ವಿಗಳಾಗಿದ್ದರೂ ಕೂಡ ಒಳ್ಳೆ ನಂಬರ್ಸಲ್ಲಿ ಸೇಲ್ ಆಗ್ತಾ ಇದೆ. ಸೊ ಅದನ್ನು ಬಿಟ್ಟು ಟೊಯೋಟಾ ಶೋರೂಮಲ್ಲಿ ಯಾವೆಲ್ಲ ಗಾಡಿಗಳಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಆ್ಯಂಡ್ ಈ ಒಂದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತಹ ನಂದಿ ಟೊಯೋಟಾ ಕ್ವೀನ್ಸ್ ರೋಡ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಶೋರೂಮ್ ಒಳಗಡೆ ಬಂದಿದ್ದೀವಿ. ಆ್ಯಂಬಿಯನ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಹಾಗೆ ಟೊಯೋಟಾ ಬ್ರ್ಯಾಂಡು ಎಷ್ಟು ಕಸ್ಟಮರ್ನ ಗಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿರೋದು ನಿಮಗೆ. ಸೊ ಅಷ್ಟು ಜನ ಯಾವಾಗಲೂ ತುಂಬಿಕೊಂಡೇ ಇರ್ತಾರೆ ಅಂತ ಹೇಳ್ಬೋದು. ಬನ್ನಿ ಇವಾಗ ಡೀಲರ್ಶಿಪ್ ಬಗ್ಗೆ ಮಾಹಿತಿ ತೊಗೊಂಬಿಡೋಣ. ನಮ್ಮ ಜೊತೆಗೆ ಇಲ್ಲಿಯ ಸೇಲ್ಸ್ ಆಫೀಸರ್ ಆಗಿರುವಂತಹ ಯಶಸ್ ಅವರು ಇದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್ ತಿಳಿಸ್ಕೊಡಿ, ನಂದಿ ಟೊಯೋಟಾ ಡೀಲರ್ಶಿಪ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಸೊ ನಾವು ವಿ ಆರ್ ಇನ್ ಟು ಡೀಲರ್ಶಿಪ್ ಸಿನ್ಸ್ 2001. ಸೊ ನೀವು ಪ್ರೆಸೆಂಟ್ಲಿ ಬಂದಿರೋದು ಇವಾಗ ಕ್ವೀನ್ಸ್ ರೋಡ್ ಬ್ರಾಂಚ್ಗೆ, ನಂದಿ ಟೊಯೋಟಾ. ಮುಂಚೆ ನಾವು ಮ್ಯೂಸಿಯಂ ರೋಡಲ್ಲಿ ಇದ್ವಿ. ದಿಸ್ ಇಸ್ ಅವರ್ ಫೋರ್ತ್ ಇಯರ್ ರನ್ನಿಂಗ್, 3 ವರ್ಷ ಆಗಿದೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿ. ಸೊ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಲ್ಲ ಸರ್? ಒನ್ ಆಫ್ ದಿ ಲಾರ್ಜೆಸ್ಟ್ ಡೀಲರ್ಶಿಪ್ ಅಂತಲೇ ಹೇಳ್ಬೋದು. ಸರ್ ಇವಾಗ ಲಾಟ್ ಆಫ್ ಬಯರ್ಸ್ ಇದ್ದಾರೆ. ಸೊ ಇನೋವಾ ಫಾರ್ಚುನರ್ ಅಂತ ಹೇಳಿದಾಗ ಇಂಟ್ರೊಡಕ್ಷನ್ ಬೇಕಾಗೇ ಇಲ್ಲ. ಹೌದು, ಖಂಡಿತ. ಬಟ್ ತುಂಬ ಜನ ಸ್ಪೆಸಿಫಿಕ್ ಆಗಿ ಟೊಯೋಟಾ ಬ್ರ್ಯಾಂಡ್ ವೆಹಿಕಲ್ಸ್ ತೊಗೋಬೇಕು ಅಂತ ಇರ್ತಾರೆ, ಬಟ್ ಅವ್ರಿಗೆ ಕ್ಯಾಟಗರಿ ವೈಸು ಯಾವ ವೆಹಿಕಲ್ ತೊಗೋಬೇಕು ಅಂತ ಅವ್ರಿಗೆ ಕ್ಲಾರಿಟಿ ಇರಲ್ಲ. ಹೌದು. ಅಂಥವ್ರಿಗೆ ಎಲ್ಲ ಕ್ಯಾಟಗರಿಲೂ ಯಾವೆಲ್ಲ ವೆಹಿಕಲ್ಸ್ ಇದೆ ಟೊಯೋಟಾದಲ್ಲಿ ಎಲ್ಲದನ್ನು ತೋರಿಸ್ತಾ ಹೋಗೋಣ. ಹಾಗೆ ಪ್ರೈಸಿಂಗ್ ತಿಳಿಸ್ಕೊಡ್ಬೋದಾ? ಖಂಡಿತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅಗೇನ್ ಅದ್ರ ಜೊತೆಗೆ ನಾನು ನಿಮಗೆ ಬೆಸ್ಟ್ ಆಫರ್ಸ್ ಅಥವಾ ಬೆನಿಫಿಟ್ಸ್ ಏನಿದೆ ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಕಂಪ್ಲೀಟಾಗಿ ಯಾವೆಲ್ಲ ವೆಹಿಕಲ್ ಇದೆ ಟೊಯೋಟಾ ಶೋರೂಮಲ್ಲಿ ಇದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ, ಕಂಪ್ಲೀಟ್ ಟೂರ್ನ ತಿಳಿಸ್ಕೊಡ್ತೀನಿ, ಹಾಗೆ ಪ್ರೈಸಿಂಗ್ ಕೂಡ ಮತ್ತು ಸ್ಪೆಸಿಫಿಕೇಷನ್ಸು ಮೇನ್ ಮೇನ್ ಹೈಲೈಟ್ ಎಲ್ಲ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಹಾಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಹ್ಯಾಚ್ಬ್ಯಾಕ್ ಸೆಗ್ಮೆಂಟ್ ಅಂತ ಬಂದರೆ ನಮ್ಮಲ್ಲಿ ಒಂದು ಗ್ಲ್ಯಾನ್ಜಾ ಅಂತ 1.2 ಲೀಟರ್ ಇಂಜಿನ್ ಫೋರ್ ಸಿಲಿಂಡರ್ ಒಂದು ಆಪ್ಷನ್ ಇದೆ. ಸೊ ಇದು ನಿಮ್ಗೆ ನೋಡ್ತಾ ಇರ್ಬೋದು, ಫ್ರಂಟ್ ಗ್ರಿಲ್ ಏನಿದೆ ಇದು ಕ್ಯಾಮ್ರೆಯಿಂದ ಇನ್ಸ್ಪೈರ್ ಆಗಿರುವಂಥ ಗ್ರಿಲ್ಲು. ಸೊ ಏನು ಲೈಟ್ಸ್ ನೋಡ್ತಾ ಇದ್ದೀರಾ, ಇದು ಪ್ರೊಜೆಕ್ಟರ್ ಹ್ಯಾಲೋಜನ್ ಲೈಟ್ಸ್ ಬರುತ್ತೆ ವಿತ್ 15 ಇಂಚಸ್ ಆಫ್ ಟೈರ್ ಆ್ಯಂಡ್ ನಾರ್ಮಲ್ ಸ್ಟೀಲ್ ಕ್ಯಾಪ್. ಸೊ 185/65 R15 ಬರುತ್ತೆ ಆ್ಯಂಡ್ ಟಾಪ್ ಎಂಡಲ್ಲಿ ಬಂದ್ಬಿಟ್ಟು ನಿಮಗೆ ಪ್ರೊಜೆಕ್ಟರ್ ಬರುತ್ತೆ ಸೆಟಪ್ಪು ಆ್ಯಂಡ್ DRLs ಕೂಡ ಬರುತ್ತೆ ಆ್ಯಂಡ್ ಬಾಡಿ ಕಲರ್ಡ್ ಮಿರರ್ಸ್ ಬರುತ್ತೆ. ಬಾಡಿ ಕಲರ್ಡ್ ಮಿರರ್ಸ್ ಬರುತ್ತೆ ಆ್ಯಂಡ್ ಟಾಪ್ ಎಂಡಲ್ಲಿ ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಬರುತ್ತೆ. 170 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಇದರಲ್ಲಿ. ನಿಮಗೆ ವೀಲ್ ಬೇಸ್ ಕೂಡ ಚೆನ್ನಾಗಿದೆ. ಇಂಟೀರಿಯರ್ ಚೆಕ್ ಮಾಡ್ಕೊಳ್ಳಿ ಸರ್, ಇದು ಯಾವ ವೇರಿಯಂಟ್ ಸರ್ ಇದು? ಇದರಲ್ಲಿ 4 ವೇರಿಯಂಟ್ ಇದೆ ಬೇಸಿಕಲಿ ಗ್ಲ್ಯಾನ್ಸಲ್ಲಿ, DSGV ಅಂತ. ನಾವಿವಾಗ ನೋಡ್ತಾ ಇರೋದು ಎಸ್ ವೇರಿಯಂಟ್ ಅಂತ, ವಿಚ್ ಇಸ್ ವೆರಿ ವ್ಯಾಲ್ಯೂ ಫಾರ್ ಮನಿ. ಯೂಶ್ವಲಿ ಯಾರೇ ಬಂದರೂ ಕಸ್ಟಮರ್ಸ್ ಬೇಸಿಕಲಿ ಇದೇ ವೇರಿಯಂಟ್ ಅಂತ ಚೂಸ್ ಮಾಡ್ಕೋತಾರೆ. ಸೊ ಇದರಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಇದೆಯಾ? ಇದರಲ್ಲಿ 7 ಇಂಚಸ್ ಆಫ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಓಕೆ. ಸೊ ಹಂಗಾಗಿನೇ ವೀಕ್ಷಕರು ಬಂದವರೆಲ್ಲ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ವಿ ಹ್ಯಾವ್ 2 ಸ್ಟ್ಯಾಂಡರ್ಡ್ ಏರ್ ಬ್ಯಾಗ್ಸ್. ಓಕೆ. ಸೊ ಇದರಲ್ಲಿ ಬಂದ್ಬಿಟ್ಟು 2 ಸ್ಟ್ಯಾಂಡರ್ಡ್ ಏರ್ ಬ್ಯಾಗ್ಸ್ ಬಂದ್ಬಿಟ್ಟು ಬೇಸಿಕಲ್ ಬರುತ್ತೆ. ಎಸ್. ಆ್ಯಂಡ್ ಟಾಪ್ ಎಂಡ್ಸಲ್ಲಿ ನಮಗೆ 6 ಸ್ಟ್ಯಾಂಡರ್ಡ್ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಟಾಪ್ ಎಂಡಲ್ಲಿ, ವಿಚ್ ಇಸ್ ವಿ. ಓಕೆ. ಸೊ ನೀವೇನು ಬೂಟ್ ಸ್ಪೇಸ್ ನೋಡ್ತಾ ಇದ್ದೀರಾ, ಇದರಲ್ಲಿ 318 liters ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೀಟ್ ಏನಾದ್ರು ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು 60-40 ಡೈಮೆನ್ಷನಲ್ ಸೀಟ್ಸ್ ಬರುತ್ತೆ. ಸ್ಪ್ಲಿಟ್ ಸೀಟ್ ಬರುತ್ತೆ, ಸ್ಪ್ಲಿಟ್ ಸೀಟ್ಸ್ ಬರುತ್ತೆ, ಪಾರ್ಸೆಲ್ ಟ್ರೇ ಕೂಡ ಬರುತ್ತೆ. ಸೊ ಇದಿಷ್ಟು ಬಂದು ಗ್ಲ್ಯಾನ್ಸಾದು ಒಂದು ಬೇಸಿಕ್ ಡೀಟೇಲ್ಸು. ಸರ್ ಇದರಲ್ಲಿ 1.2 ಲೀಟರ್ 4 ಸಿಲಿಂಡರ್ ಇಂಜಿನ್ ಬರುತ್ತೆ. ಎಕ್ಸಾಕ್ಟ್ಲಿ 1.2 liters ಆಫ್ 4 ಸಿಲಿಂಡರ್ ಪೆಟ್ರೋಲ್ ವೆಹಿಕಲ್ ಇದು. ಸೊ ಪ್ರೈಸಿಂಗ್ ವಿಷಯಕ್ಕೆ ಬಂದರೆ ಏನು ಪ್ರೈಸಿಂಗ್ ಸರ್ ಇದು? ಸರ್ ಪ್ರೈಸಿಂಗ್ ವಿಷಯಕ್ಕೆ ಬಂದರೆ ಇದು 8 lakhs ಇಂದ ಶುರು ಆಗುತ್ತೆ. 8 lakhs ಇಂದ ಶುರು ಆಗಿ 12 lakhs ಚೇಂಜ್ ತನಕನೂ ಗಾಡಿ ಇದೆ. 4 ವೇರಿಯಂಟ್ಸ್ 12 lakhs ತನಕ ಫಿನಿಶ್ ಆಗುತ್ತೆ. ಸೊ ಇದು ಬಂದು 8.56 lakhs ಇಂದ ಸ್ಟಾರ್ಟ್ ಆಗಿ 12.27 lakhs ತನಕ ಹೋಗುತ್ತೆ. ಇನ್ನು ಮೈಲೇಜ್ ಅಂತ ಬಂದಾಗ ಮ್ಯಾನ್ಯಲಲ್ಲಿ 22.3 kmpl ಮೈಲೇಜ್ ಬರುತ್ತೆ, ಹಾಗೆ ಆಟೋಮೆಟಿಕಲ್ ಬಂದ್ಬಿಟ್ಟು 22.9 kmpl ಮೈಲೇಜ್ ಬರುತ್ತೆ. ಸರ್ CNG ಕೂಡ ಆಪ್ಷನ್ ಇದೆಯಲ್ಲ ಇದು? ಸರ್ ಇದರಲ್ಲಿ CNG ಕೂಡ ಇದೆ. CNG ಕೂಡ ಒಂದು ವೇರಿಯಂಟ್ ಇದೆ. ಆಲ್ಮೋಸ್ಟ್ 30.6 kmpl ಏನೋ ಕಿಲೋಮೀಟರ್ ಪರ್ kg ಮೈಲೇಜ್ ಕೊಡುತ್ತೆ. ಹೌದು.
ಸೊ ವಿಚ್ ಇಸ್ ಆಕ್ಚುಲಿ ಸೆಗ್ಮೆಂಟ್ ಲೀಡಿಂಗ್ ಅಂತ ಹೇಳ್ಬೋದು. ಪ್ರೀಮಿಯಂ ಹ್ಯಾಚ್ಬ್ಯಾಕ್ ಅಂತ ಕರಿತೀವಿ ನಾವು ಇದನ್ನ. ಎಸ್. ಸೊ ಇದಿಷ್ಟು ಬಂದು ಗ್ಲಾನ್ಸಾದು ಡೀಟೇಲ್ಸು. ಇದಾದ ನಂತರ ಗ್ಲಾನ್ಸಾದು ನೆಕ್ಸ್ಟ್ ಒಂದು ವೇರಿಯಂಟು, ಅಂದರೆ ಒಂಥರ ಪ್ರೀಮಿಯಂ ಸೆಗ್ಮೆಂಟ್ ಅಂತ ಹೇಳ್ಬೋದು ಗ್ಲಾನ್ಸಾನ ನೆಕ್ಸ್ಟ್ ವೇರಿಯಂಟು. ಟೊಯೋಟಾ ಅರ್ಬನ್ ಕ್ರೂಸರ್ ಟೈಜರ್ ಲಾಂಚ್ ಆಗಿದೆ ನೋಡ್ತಿರ್ಬೋದು. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇದರಲ್ಲಿ ಫೀಚರ್ಸ್ ಅಂತ ಬಂದಾಗ ಗ್ಲಾನ್ಸಲ್ಲಿ ಏನಿತ್ತು ಟಾಪ್ ಆ್ಯಂಡ್ ಗಾಡೀಲಿ ಕಂಪೇರ್ ಮಾಡಿದ್ರು ಕೂಡ ಅದಕ್ಕಿಂತ ಒಳ್ಳೊಳ್ಳೆ ಫೀಚರ್ಸ್ ಬರುತ್ತೆ. ಲೈಕ್ ಹೆಡ್ಸ್ ಅಪ್ ಡಿಸ್ಪ್ಲೇ ಆಗಿರ್ಬೋದು, ಮತ್ತು 9-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಮತ್ತು 3 LED lamps ಆಗಿರ್ಬೋದು. ಸೊ ದಿಸ್ ಇಸ್ ಫಾರ್ ಲೋ ಬೀಮ್ ಆ್ಯಂಡ್ ದಿಸ್ ಇಸ್ ಫಾರ್ ಹೈ ಬೀಮ್. ಓಕೆ. 12 DRLs ಆಗಿರ್ಬೋದು. ಈ ಗ್ರಿಲ್ ಏನು ನೋಡ್ತಾ ಇದ್ದೀರಾ, ದಿಸ್ ಇಂಡಿಕೇಟ್ ಸ್ಪೋರ್ಟಿ ಲುಕ್ ಆ್ಯಕ್ಚುಲಿ. ಓಕೆ ನೋಡಿ, ಒಂಥರ ಇನೋವಾ ಐಕ್ರಾಸ್ ಇಂದ ಒಂಥರ ಇನ್ಸ್ಪೈರ್ ಆಗಿರೋ ಆಗಿ ತೊಗೊಂಡಿರುವಂಥ ಲುಕ್ಸ್ ಇವೆಲ್ಲ. ಆ್ಯಂಡ್ ನೋಡ್ತಿರ್ಬೋದು ಇದರಲ್ಲಿ ನಿಮಗೆ ಕ್ರೋಮ್ ಗಾರ್ನಿಶ್ ಕೂಡ ಬರುತ್ತೆ ಗ್ರಿಲ್ಲಲ್ಲಿ. ಆ್ಯಂಡ್ ಎಸ್ ಯು ವಿ ಲುಕ್ ಇದೆ ಯಾಕೆ ಅಂತ ಹೇಳಿದ್ರೆ ಇದು 190 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ, ಟೈರ್ ಪ್ರೊಫೈಲ್ ನೋಡ್ತೀರಾ ಅಂತ ಹೇಳಿದ್ರೆ 195/60 R16 ಬರುತ್ತೆ ಇದು ನೋಡ್ತಿರ್ಬೋದು. ಬಾಡಿ ಕಲರ್ಡ್ ಮಿರರ್ಸ್ ಬರುತ್ತೆ. ಎಸ್. ಆ್ಯಂಡ್ ಮಿರರ್ಸ್ ಇಂಟೀರಿಯರ್ ಏನಾದ್ರು ಫೋಕಸ್ ಮಾಡಿದ್ರೆ 3 colors ಆಫ್ ಡ್ಯಾಶ್ ಬೋರ್ಡ್ ಬರುತ್ತೆ, ಬರ್ಗಂಡಿ ಕಲರು ಮತ್ತು ಮ್ಯಾಟ್ ಫಿನಿಷಲ್ ಒಂದು ಮತ್ತು ಸಿಲ್ವರ್ ಫಿನಿಷಲ್ ಒಂದು. ಎಕ್ಸಾಕ್ಟ್ಲಿ. 9 inches ಆಫ್ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ವೈರ್ಲೆಸ್ ಚಾರ್ಜಿಂಗ್ ಆ್ಯಂಡ್ ಕ್ರೂಸ್ ಕಂಟ್ರೋಲಿಂಗ್ ಆ್ಯಂಡ್ ಹೆಡ್ಸ್ಅಪ್ ಡಿಸ್ಪ್ಲೇ ಆಲ್ಸೋ ಇನ್ ದಿಸ್. ಸೊ ಇದರಲ್ಲೆಲ್ಲ ಫೀಚರ್ಸು ಬಂದುಬಿಡುತ್ತೆ, ಇನ್ಕ್ಲೂಡಿಂಗ್ ರೇರ್ ಎಸಿ. ಆ್ಯಂಡ್ ಅದರಲ್ಲೂ ಕೂಡ ಬರ್ತಾ ಇತ್ತು ಆ್ಯಕ್ಚುಲಿ ರೇರ್ ಎಸಿ. ವೆರಾಸ್ ಬ್ಯಾಕ್ ಸೀಟ್ ಏನಾದರೂ ಕಾನ್ಸಂಟ್ರೇಟ್ ಮಾಡಿದ್ರೆ ವಿ ಗೆಟ್ ರೇರ್ ಎಸಿ ವೆಂಟ್ಸ್ ವಿತ್ ಪೋರ್ಟಬಲ್ ಚಾರ್ಜಸ್. ಒನ್ ಇಸ್ ಆಫ್ ಸಿ ಟೈಪ್ ಆ್ಯಂಡ್ ಒನ್ ಇಸ್ ಆಫ್ USB ಆಲ್ಸೋ. ಓಕೆ. ಆ್ಯಂಡ್ ಕೂಪೆ ಥರ ಡಿಸೈನ್ ಬರುತ್ತೆ ನೋಡ್ತಿರ್ಬೋದು, ಸ್ಲ್ಯಾಂಟ್ ಆಗಿದೆ ನಿಮ್ಗೆ ಇಲ್ಲಿ. ಬೂಟ್ ಸ್ಪೇಸ್ ಇದು ಕೂಡ ಚೆನ್ನಾಗಿ ಬರುತ್ತೆ. ಸೊ ಈ ಬೂಟ್ ನೀವು ನೋಡ್ತಾ ಇರ್ಬೋದು, ಇದು ಕೂಡ 60-40 ಸ್ಪ್ಲಿಟ್ ಸೀಟೇ. ಇದು ಕೂಡ 60-40 ಸ್ಪ್ಲಿಟ್ ಸೀಟ್ಸ್. ವೆರಾಸ್ ನಿಮ್ಗೆ ಏನಾದರೂ ಬೂಟ್ ಎಕ್ಸ್ಟೆಂಡ್ ಮಾಡ್ಕೋಬೋದು ಅಂದರೆ ಯು ಕ್ಯಾನ್ ಕಂಪ್ಲೀಟ್ಲಿ ಫೋಲ್ಡ್ ಬ್ಯಾಕ್ ಸೀಟ್ಸ್. ಓಕೆ. ಆ್ಯಂಡ್ ವೀಕ್ಷಕರೇ, ಇದರಲ್ಲಿ ನಿಮಗೆ ವೀಲ್ ಬೇಸ್ ಕೂಡ ಚೆನ್ನಾಗಿದೆ. 2520 mm ವೀಲ್ ಬೇಸ್ ಬರುತ್ತೆ, ಅಂದರೆ ಈ ಒಂದು ವೀಲಿಂದ ಫ್ರಂಟ್ ವೀಲ್ ಸೆಂಟರ್ವರೆಗೂ ಒಳ್ಳೆ ವೀಲ್ ಬೇಸೇ. ಸೊ ಇದರಲ್ಲಿ ನಮಗೆ 1 liter ಆಫ್ ಟರ್ಬೋ ಆಪ್ಷನ್ ಕೂಡ ಇದೆ ಟಾಪ್ ಎಂಡಲ್ಲಿ. ಟಾಪ್ ಎಂಡಲ್ಲಿ ನೀವೇನು ಬೂಸ್ಟರ್ ಜೆಟ್ ಇಂಜಿನ್ ಅಂತ ನೋಡ್ತಾ ಇದ್ರಿ, ಟೊಯೋಟಾದಲ್ಲಿ ಸೇಮ್ ಇಂಜಿನ್ ಬರುತ್ತೆ ಇದರಲ್ಲಿ. ಸೊ ವಿಚ್ ಪ್ರೊಡ್ಯೂಸಸ್ ಅರೌಂಡ್ 99.9 BHP, ಅಂದರೆ 100 BHP ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಥರ 1.2 liter ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಬಂದ್ಬಿಟ್ಟು ಅದು ಬಂದ್ಬಿಟ್ಟು 89.9 BHP ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎರಡೂ ಆಪ್ಷನ್ ಇದೆ, ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ನಿಮಗೆ ಜಿ ಮತ್ತೆ ವಿ ವೇರಿಯಂಟ್ ಅಲ್ಲಿ 1 liter ಟರ್ಬೋ ಪೆಟ್ರೋಲ್ ಇಂಜಿನ್ ಸಿಗುತ್ತೆ. ಎಕ್ಸಾಕ್ಟ್ಲಿ ಸರ್. ಪ್ರೈಸಿಂಗ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಸರ್, ಇದು ಸರ್ ಪ್ರೈಸಿಂಗ್ ಬಗ್ಗೆ ಹೇಳಬೇಕು ಅಂದ್ರೆ ದಿಸ್ ಸ್ಟಾರ್ಟ್ಸ್ ಫ್ರಮ್ 9 chains. ಓಕೆ. ಅಂಡ್ ಎಂಡ್ಸ್ ಅಪ್ ಟು ಲೈಕ್ 16 chains ತನಕನು ನಮ್ಮಲ್ಲಿ ವೇರಿಯಂಟ್ಸ್ ಇದೆ. ಎಕ್ಸಾಕ್ಟ್ ಪ್ರೈಸಿಂಗ್ ಹೇಳೋದಾದ್ರೆ ನಿಮಗೆ 9.35 lakh ಇಂದ ಸ್ಟಾರ್ಟ್ ಆಗಿ 16.16 lakh ತನಕ ಹೋಗುತ್ತೆ. ಅಂಡ್ ಮೈಲೇಜ್ ಅಂತ ಬಂದಾಗ ಆಲ್ಮೋಸ್ಟ್ 21 km/L ಮೈಲೇಜ್ ಕೊಡುತ್ತೆ ಈ ಒಂದು ಅರ್ಬನ್ ಕ್ರೂಸರ್ ಟೈಜರು ನೋಡ್ತಿರ್ಬೋದು. ಸೊ ಇದ್ರ ಡೀಟೇಲ್ ವಿಡಿಯೋ ಬಂದ್ಬಿಟ್ಟು ನಮ್ಮ ಚಾನಲಲ್ಲಿ ಹಾಕಿದ್ದೀವಿ, ಅದು ಕೂಡ ಇದೇ ಡೀಲರ್ಶಿಪ್ಪಲ್ಲಿ ಮಾಡಿರೋದು, ಒಂದ್ಸಲ ಚೆಕ್ ಮಾಡ್ಕೋಬೋದು. ಸರ್, ಈ ವೆಹಿಕಲ್ ಮೇಲೆ ಆ್ಯಸ್ ಆಫ್ ನೌ ಏನಾದರೂ ಆಫರ್ ಇದೆಯಾ ಸರ್? ಸರ್, ಬೇಸಿಕಲಿ ನ್ಯೂಲಿ ಲಾಂಚ್ ವೆಹಿಕಲ್ ಆಗಿರೋದ್ರಿಂದ ಇದರಲ್ಲೇನು ಆಫರ್ಸ್ ಇಲ್ಲ. ಸೊ ನಾವು ಗ್ಲಾನ್ಸಾ ನೋಡ್ತಿರ್ಬೋದು, ಇದರಲ್ಲಿ ಬೆನಿಫಿಟ್ಸ್ ಅಪ್ ಟು 65,000 ತನಕ ಇದೆ. ಲೋ ಕಾಸ್ಟ್ EMI ಸ್ಟಾರ್ಟ್ಸ್ ಫ್ರಮ್ 9,555. ಸೊ 9,555 EMI ಸ್ಟಾರ್ಟ್ ಆಗುತ್ತೆ. ಅಷ್ಟು ಕಟ್ಕೊಂಡು ಈ ಗಾಡಿನ ಹಿಂದಾಗಿಸ್ಕೋಬೋದು. ಅದರ ಜೊತೆಗೆ ಬೆನಿಫಿಟ್ಸ್ ಅಂದರೆ ಆಫರ್ ಅಪ್ ಟು 65,000 rupees ಇದೆ. ಸೊ ಅದನ್ನು ನೀವು ಒಂದ್ಸಲಿ ಬಂದು ಇಲ್ಲೇ ಚೆಕ್ ಮಾಡ್ಕೋಬೋದು. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಆ್ಯಂಡ್ ಟೊಯೋಟಾ ಸ್ಟ್ಯಾಂಡರ್ಡ್ ವಾರಂಟಿ ಬಗ್ಗೆ ಮಾತಾಡಬೇಕು ಅಂದರೆ 3 years ಆರ್ 1 lakh kilometer ವಿಚ್ ಎವರ್ ಕಮ್ಸ್ ಫಸ್ಟ್, ಇದು ಸ್ಟ್ಯಾಂಡರ್ಡ್ ವಾರಂಟಿಯಾಗಿ ಕೊಡ್ತೀವಿ. ಎಕ್ಸ್ಟೆಂಡೆಡ್ ವಾರಂಟಿ ಅಂತ ಬಂತು ಅಂದರೆ 5 years ಆರ್ 2 lakhs 20,000 kilometers ತನಕ ಎಕ್ಸ್ಟೆಂಡೆಡ್ ವಾರಂಟಿ ಅಂತ ಕೊಡ್ತೀವಿ. ಗ್ಲಾನ್ಸಾಗ ಆಗಿರ್ಬೋದು, ಅರ್ಬನ್ ಕ್ರೂಸರ್ ಟೈಸರ್ ಆಗಿರ್ಬೋದು, ಎರಡಕ್ಕೂ ಈ ವಾರಂಟೀಸ್ ಬರುತ್ತೆ, ಅಪ್ಲಿಕೇಬಲ್ ಆಗಿರುತ್ತೆ. ಆ್ಯಂಡ್ ವೀಕ್ಷಕರೇ, ಇದನ್ನು ನೀವು ಸುಝುಕಿ ವ್ಯಾರಂಟಿ ಜೊತೆ ಕಂಪೇರ್ ಮಾಡಿದ್ರೆ ಸುಝುಕಿಯವರು ಬಂದ್ಬಿಟ್ಟು ನಿಮಗೆ 2 years ಆರ್ 40,000 kilometer ವಿಚ್ ಎವರ್ ಕಮ್ಸ್ ಫಸ್ಟ್ ಕೊಡ್ತಾ ಇದ್ದಾರೆ. ಕಂಪ್ಯಾರಿಟಿವ್ಲಿ ಟೊಯೋಟಾ ಬಂದ್ಬಿಟ್ಟು ಒಳ್ಳೆ ವ್ಯಾರಂಟಿ ಕೊಡ್ತಾ ಇದ್ದಾರೆ, ಸರ್ವಿಸ್ ಕೂಡ ಚೆನ್ನಾಗಿರುತ್ತೆ, ನೀವೆಲ್ಲ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಸೊ ನೀವೇನಾದರೂ ಬಜೆಟ್ ಫ್ರೆಂಡ್ಲಿ ಒಂದು 7-seater ವೆಹಿಕಲ್ ಏನಾದರೂ ನೋಡ್ತಾ ಇದ್ರೆ ವಿ ಹ್ಯಾವ್ ಎನ್ ಆಪ್ಷನ್ ಫಾರ್ ಯು, ವಿಚ್ ಇಸ್ ನೀವೇನು ನೋಡ್ತಾ ಇದ್ದೀರಾ, ಇದು ರೋಮಿಯೋನ್ ಅಂತ ಹೇಳಿ, ವಿಚ್ ಇಸ್ 4 segments ಇನ್ ದಿಸ್. ಇದರಲ್ಲೂ 4 segment ಇದೆ, ESGV ಅಂತ. ನೀವೇನು ಗ್ರಿಲ್ ನೋಡ್ತಾ ಇದ್ದೀರಾ, ಇದು ಇನೋವಾ ಹೈಕ್ರಾಸ್ ಇಂದ ಇನ್ಸ್ಪೈರ್ ಆಗಿರುವಂತ ಗ್ರಿಲ್ ಇದು. ಇದರಲ್ಲಿ ಪ್ರೈಸಿಂಗ್ ನಾವು ಏನಾದರೂ ಹೇಳಕ್ ಹೋದ್ರೆ 13 lakhs ಇಂದ ಶುರುವಾಗಿ ಅಪ್ ಟು 17 chains ತನಕನು ನಮ್ಮ ಹತ್ರ ಟಾಪ್ ಎಂಡ್ ಇದೆ. 13 lakh 3,000 ಇಂದ ಸ್ಟಾರ್ಟ್ ಆಗಿ 17 lakhs ತನಕ ಹೋಗುತ್ತೆ ಟಾಪ್ ಎಂಡ್ ಮಾಡಲು. ಸೊ ಇದರಲ್ಲಿ ಮೈಲೇಜ್ ಅಂತ ಬಂದ್ರೆ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಅಂತ ಹೇಳ್ತೀನಿ. 7-seater ಅಲ್ಲಿ ಇಷ್ಟು ಅಫೋರ್ಡಬಲ್ ಪ್ರೈಸಿಂಗ್ ಅಲ್ಲಿ ಮೈಲೇಜ್ ಇಷ್ಟೊಂದು ಕೊಡ್ತಿರುವಂತಹ ಗಾಡಿ ಯಾವುದು ಕೂಡ ಇಲ್ಲ. 20.51 kmpl ಮ್ಯಾನ್ಯುವಲ್ ಮೈಲೇಜ್ ಕೊಟ್ಟರೆ, ಅದೇ ಥರ 20.11 kmpl ಬಂದ್ಬಿಟ್ಟು ಆಟೋಮೆಟಿಕಲ್ ಕೊಡುತ್ತೆ. ಆಲ್ಮೋಸ್ಟ್ 26 ತನಕ ನಿಮಗೆ
ಸಿ ಎನ್ ಜಿ ಕೊಡುತ್ತೆ. ಸಿ ಎನ್ ಜಿ ಆಪ್ಷನ್ ಸರ್ ಇವಾಗ ಕಂಪ್ನಿ ಫಿಟೆಡೇ ಬರುತ್ತಾ ಯಾವ ಥರ ಸರ್? ಅದು ಸರ್ ಹೌದು, ಸಿ ಎನ್ ಜಿ ಆಪ್ಷನ್ ಕೂಡ ಕಂಪ್ನಿ ಫಿಟೆಡೇ ಬರುತ್ತೆ. ವಿ ಹ್ಯಾವ್ 26.11 ಕಿಲೋಮೀಟರ್ ಪರ್ ಕೆಜಿ ಮೈಲೇಜ್ ಬರುತ್ತೆ ಸಿ ಎನ್ ಜಿ ಸರ್. ಹಾಗೆ ಫೀಚರ್ಸ್ ಒಂದು ಓವರ್ ವ್ಯೂ ನೋಡೋದಾದ್ರೆ ಸರ್, ಫೀಚರ್ಸ್ ಓವರ್ ವ್ಯೂ ನೋಡ್ಬೇಕಾದ್ರೆ 7 inches ಆಫ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಟಾಪ್ ಎಂಡ್ ಅಲ್ಲಿ ನಿಮಗೆ 6 airbag ಸ್ಟ್ಯಾಂಡರ್ಡ್ ಬರುತ್ತೆ. ಓಕೆ, ಆಟೋಮೆಟಿಕ್ ಆದ್ರೆ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಬರುತ್ತೆ, ನೀವು ನೋಡಬಹುದು ಮುಂದೆ. 7 seat ಕ್ರೂಸ್ ಕಂಟ್ರೋಲ್ ಪ್ಯಾಡಲ್ ಶಿಫ್ಟರ್ಸ್. 14 lakh ಬಜೆಟ್ ಅಲ್ಲಿ ಪ್ಯಾಡಲ್ ಶಿಫ್ಟರ್ಸ್ ಬರುವಂತಹ ಒಂದು ಗಾಡಿ ಇದು, ನೋಡ್ತಿರ್ಬೋದು ಆಟೋಮೆಟಿಕ್. ಯು ಹ್ಯಾವ್ ಅ ಬ್ಯೂಟಿಫುಲ್ ಲೆಗ್ ರೂಮ್ ಆಲ್ಸೋ ಇನ್ ದಿಸ್. ನೀವು ನೋಡಬಹುದು ನನ್ನ ಲೆಗ್ ರೂಮು, ಹೆಡ್ ರೂಮು ಅಷ್ಟೇ. ರೂಫ್ ಫೇಸಿಸ್ ನೋಡ್ಬೋದು ನೀವು ಫಾರ್ ದ ಕನ್ವೀನಿಯನ್ಸ್. ಅಂಡ್ ಥರ್ಡ್ ರೋ ಏನಾದರೂ ಫೋಕಸ್ ಮಾಡಿದ್ರೆ ಇದು 60-40 ಡೈಮೆನ್ಷನ್ ಸೀಟ್ಸ್ ಬರುತ್ತೆ. ಯು ಜಸ್ಟ್ ಹ್ಯಾವ್ ಟು ಟಿಲ್ಟ್ ಲೈಕ್ ದಿಸ್ ಆ್ಯಂಡ್ ಪುಷ್ ಈಸಿಲಿ, ಯು ಕ್ಯಾನ್ ಗೆಟ್ ಇನ್ ಸೈಡ್. ಸೊ ಈ ಮಾಡಲಲ್ಲಿ ನಮಗೆ ಅಪ್ ಟು 68,000 ತನಕ ಬೆನಿಫಿಟ್ಸ್ ಇದೆ. ಲೋ ಕಾಸ್ಟ್ EMI ಅಂತ ನಮಗೆ 12,999 ಇಂದ ಶುರು ಆಗ್ತಿದೆ. ಓಕೆ, ಸೊ SUV ಕಂಪ್ಲೀಟ್ SUV ಸೆಗ್ಮೆಂಟಲ್ಲಿ ನೀವು ಯಾವುದಾದ್ರೂ ಒಂದು ಗಾಡಿ ನೋಡ್ತಾ ಇದ್ರೆ ದಿಸ್ ಇಸ್ ಅರ್ಬನ್ ಕ್ರೂಸರ್ ಹೈ ರೈಡರ್ ಅಂತ. ಸೊ ಇದರಲ್ಲಿ 2 types ಆಫ್ ಇಂಜಿನ್ ಆಪ್ಷನ್ಸ್ ಇದೆ ನಮಗೆ, ವೆರಾಸ್ 1 ಇಸ್ ನಾರ್ಮಲ್ ಪೆಟ್ರೋಲ್ ಆ್ಯಂಡ್ 1 ಇಸ್ ಆಫ್ ಹೈಬ್ರಿಡ್ ಪೆಟ್ರೋಲ್. ಸೊ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಅಂದರೆ ಹೈಬ್ರಿಡಲ್ಲಿ ನಮಗೆ 70% ಆಫ್ ಬ್ಯಾಟ್ರಿ ಎಫಿಷಿಯನ್ಸಿ ಅಂಡ್ 30% ಆಫ್ ಫ್ಯೂಲ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ ನಾವು. ಅಪ್ ಟು 27 KMPL ತನಕ ಮೈಲೇಜ್ ಇದೆ, ದಟ್ ಈಸ್ ದ ಸರ್ಟಿಫೈಡ್ ಮೈಲೇಜ್ ಗಿವನ್ ಬೈ ಟೊಯೋಟಾ. ಸೂಪರ್. ಹಾಗೆ ನೋಡ್ಬೋದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ, 17 inches ಆಫ್ ಟೈರ್ ಇದು, ಡೈಮಂಡ್ ಕಟ್ ಅಲಾಯ್ ವೀಲ್ಸು. DRLs ಬರುತ್ತೆ ನೋಡ್ತಿರ್ಬೋದು, ಪ್ರತಿಯೊಂದು ಸೆಟಪ್ ಬರುತ್ತೆ, ಐ ಬೀಮ್ ಆಸ್ ವೆಲ್ ಆಸ್ ಲೋ ಬೀಮ್ ಎರಡಕ್ಕೂ ಕೂಡ. ಮತ್ತೆ ನಿಮಗೆ ಪಿಯಾನೋ ಬ್ಲ್ಯಾಕ್ ಅಲ್ಲಿ ನೋಡ್ತಿರ್ಬೋದು ಗ್ರಿಲ್ ಬರುತ್ತೆ, 6 airbags ಬರುತ್ತೆ, ಇದರಲ್ಲಿ ಫೈನ್ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಟಾಪ್ ಎಂಡ್ ಅಲ್ಲಿ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ, ವೆಂಟಿಲೇಟೆಡ್ ಸೀಟ್ಸ್ ವಿತ್ ಲೆದರ್ ಸೀಟ್ಸ್ ಆಲ್ಸೋ. ಓಕೆ ಓಕೆ ಓಕೆ, ಒಟ್ಟಿನಲ್ಲಿ ಎಲ್ಲ ಫೀಚರ್ಸ್ ಕೂಡ ಬಂದ್ಬಿಡತ್ತೆ ಇದರಲ್ಲಿ. ಸರ್ ಇದು ಏನು ಪ್ರೈಸಿಂಗ್ ಇದೆ ಸರ್? ಇದು 14 lakhs ಇಂದ 25 lakhs ತನಕ ಪ್ರೈಸಿಂಗ್ಸ್ ಇದೆ. ಬಟ್ ಬೆನಿಫಿಟ್ಸ್ ಅಂತ ಬಂದರೆ ನಿಮಗೆ 68,000 ಚೇಂಜ್ ತನಕ ಬೆನಿಫಿಟ್ಸ್ ಇದೆ. ಲೋ ಕಾಸ್ಟ್ EMI ಅಂತ ಬಂದರೆ 12,999 ಇಂದ ಶುರು ಆಗುತ್ತೆ. ವೀಕ್ಷಕರೇ, ಅವಾಗಲೇ ನೀವು ಅರ್ಬನ್ ಕ್ರೂಸರ್ ಐ ರೈಡರ್ನ ಹೈಬ್ರಿಡ್ ವೇರಿಯಂಟ್ ನೋಡಿದ್ರಿ, ಅದರಲ್ಲೂ ಕೂಡ ಡಿಸ್ಕೌಂಟ್ ನೋಡಿದ್ರಿ. ಆ್ಯಂಡ್ CNG ಕೂಡ ಡಿಸ್ಕೌಂಟ್ ಇದೆಯಂತೆ. CNG ನಿಮ್ಗೆ ಫಸ್ಟ್ ಆಫ್ ಆಲ್ ಕಮ್ಮಿಗೆ ಸಿಗುತ್ತೆ, ಅದರಲ್ಲೂ ಡಿಸ್ಕೌಂಟ್ ಇರೋದು ನಿಜವಾಗ್ಲೂ ಒಂದು ಖುಷಿ ವಿಚಾರ ಅಂತ ಹೇಳೋಣ. ಬನ್ನಿ ಇವಾಗ ಮಾತಾಡ್ಸೋಣ, ಯಾವ ಥರ ಡಿಸ್ಕೌಂಟ್ ಇದೆ ಅದನ್ನೆಲ್ಲ ತಿಳ್ಕೊಳ್ಳೋಣ, ತಿಳಿಸ್ಕೊಡಿ ಸರ್. ಸೊ ಇದರಲ್ಲಿ ನಮಗೆ ಟಾಪ್ ಎಂಡಲ್ಲಿ ಯಾವ್ಯಾವ ಫೀಚರ್ಸ್ ಬರುತ್ತೋ ಅದೆಲ್ಲ ಇದರಲ್ಲೂ ಇನ್ಕ್ಲೂಡ್ ಆಗಿರುತ್ತೆ. ಫಸ್ಟ್ ಏ ಸಪೋಸ್ DRLs ನೋಡ್ತಾ ಇರ್ಬೋದು ನೀವು, LED ಲ್ಯಾಂಪ್ಸ್ ಬರುತ್ತೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, 17 inch ಟೈರ್ಸ್ ಬರುತ್ತೆ, ಡೈಮಂಡ್ ಕಟ್ ಅಲಾಯ್ಸ್ ಇದು. ಸೊ ಬಾಡಿ ಕಲರ್ಡ್ ಓವರ್ ರಿಯಮ್ಸ್ ಬರುತ್ತೆ. ಸೊ ವೆರಾಸ್ ನಿಮ್ಗೆ ಇದರಲ್ಲಿ 6 standard ಏರ್ ಬ್ಯಾಗ್ಸ್ ಬರುತ್ತೆ ವಿತ್ ಫೈನ್ ಫ್ಯಾಬ್ರಿಕ್ ಸೀಟ್ಸ್, 9 inches ಆಫ್ ಇನ್ಫಟೈನ್ಮೆಂಟ್ ಸಿಸ್ಟಮ್ ವಿತ್ ಕ್ರೂಸ್ ಕಂಟ್ರೋಲ್. ಆ್ಯಂಡ್ ವೆರಾಸ್ ನಿಮ್ಗೆ ಏನಾದರೂ ಬ್ಯಾಕ್ ಸೀಟ್ಸಿಗೆ ಬಂದರೆ ನಿಮಗೆ AC ವೆಂಟ್ಸ್ ಇದೆ, ರೇರ್ AC ವೆಂಟ್ಸ್ ಇದೆ, ಪೋರ್ಟಬಲ್ ಚಾರ್ಜಸ್ ಇದೆ, C-type ಆ್ಯಸ್ ವೆಲ್ ಆಸ್ USB. ಆ್ಯಂಡ್ ದೀಸ್ ಆರ್ ಆಮ್ರೆಸ್ಟ್, ಇದು 2 cup holders ಕೂಡ ಬರುತ್ತೆ ಇದರಲ್ಲಿ. ಸೂಪರ್. ಆ್ಯಂಡ್ ಬೂಟ್ ಸ್ಪೇಸ್ ಸರ್ ಹೇಗೆ CNG ಇರೋದ್ರಿಂದ? ಬೂಟ್ ಸ್ಪೇಸ್ ಅಲ್ಲಿ ವಿ ಹ್ಯಾವ್ ಅ ಡೀಸೆಂಟ್ ಬೂಟ್ ಸ್ಪೇಸ್ ಹಿಯರ್ ಬಿಕಾಸ್ ಇಲ್ಲಿ ನಮಗೆ CNG ಟ್ಯಾಂಕ್ ಬಂದ್ಬಿಡುತ್ತೆ. ಓಕೆ, ಸೊ ದಿಸ್ ಇಸ್ ಅ ಡೀಸೆಂಟ್ ಬೂಟ್ ಸ್ಪೇಸ್ ವಾಟ್ ವಿ ಗಾಟ್ ಇನ್ ನೌ. ಟ್ಯಾಂಕ್ ಇದ್ರೂ ಕೂಡ ಇಷ್ಟು ಸ್ಪೇಸ್ ನಿಮಗೆ ಉಳ್ಕೊಂಡಿದೆ ನೋಡ್ಬೋದು. ಈ ಒಂದು ಹೈರೈಡರ್ ಅಲ್ಲಿ ಬೂಟ್ ಸ್ಪೇಸ್ ಚೆನ್ನಾಗಿರೋದ್ರಿಂದ ಟ್ಯಾಂಕ್ ಇದ್ರೂ ಕೂಡ ಚೆನ್ನಾಗಿದೆ. ಸರ್ ಈ ವೆಹಿಕಲ್ ಮೇಲೆ ಎಷ್ಟು ಆಫರ್ಸ್ ಇದೆ ಸರ್? ಸೊ ಇದರಲ್ಲಿ ಸ್ಪೆಸಿಫಿಕಲಿ ನಮಗೆ 68,000 ತನಕ ಬೆನಿಫಿಟ್ಸ್ ಇದೆ. ಆ್ಯಂಡ್ ಮಿನಿಮಮ್ ಲೋ ಕಾಸ್ಟ್ EMI ಅಂತ ನಮ್ಮ ಹತ್ರ 12,999 ಇಂದ ನಮ್ಗೆ EMI ಕಾಸ್ಟ್ ಶುರು ಆಗ್ತಿದೆ. ಸೂಪರ್ ಸರ್. ಸೊ ವೀಕ್ಷಕರೇ, ನೀವು ನೋಡ್ದಂಗೆ ಐ ಹ್ಯಾವ್ ಗಿವನ್ ಯು ಆಲ್ ದ ಡೀಟೇಲ್ಸ್ ಆ್ಯಂಡ್ ಲೆಟ್ ಯು ನೋ ಅಬೌಟ್ ಆಲ್ ದ ಬೆನಿಫಿಟ್ಸ್, ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಪ್ಲೀಸ್ ಡೂ ವಿಸಿಟ್ ಅವರ್ ಶೋರೂಮ್, ಕ್ವೀನ್ಸ್ ರೋಡ್, ನಂದಿ ಟೊಯೋಟಾ ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ವೀಕ್ಷಕರೇ ನೋಡಿದ್ರಲ್ಲ, EMI ಬಂದುಬಿಟ್ಟು 9,155 ಬೆನಿಫಿಟ್ಸ್ ಅಪ್ ಟು 65,000 ತನಕ ಇದೆ. ಸೊ ಇದಿಷ್ಟು ಬಂದು ಇವತ್ತಿನ ಈ ಒಂದು ಟೊಯೋಟಾ ಶೋರೂಮ್ ಬಗ್ಗೆ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೋವಾ ಹೈಕ್ರಾಸ್ ಆಗಿರ್ಬೋದು, ಫಾರ್ಚುನರ್ ಆಗಿರ್ಬೋದು, ಕಂಪ್ಲೀಟಾಗಿ ಎಲ್ಲ ವೆಹಿಕಲ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಕ್ಯಾಮ್ರಿ ಕೂಡ ತೋರಿಸ್ತೀನಿ. ಸೊ ಆದಷ್ಟು ಬೇಗ ಆ ವಿಡಿಯೋ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.